ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುರ್ಗಾ ಅವ್ರೆ, ನಂಗೆ ಯಾಕೋ ತಲೆ ಕೆಟ್ಟ ಹೋಗ್ತಿದೆ. ನೀವು ತುಂಬಾ ಟೆನ್ಷನ್ ಅಲ್ಲಿದ್ರ ಅಂತ ಗೊತ್ತು, ಅದಕ್ಕೆ ಬಂದೆ. ನೂರ್ ಕಷ್ಟ ಬಂದ್ರೂ ಧೈರ್ಯದಿಂದ ಎದುರಿಸ್ಬೇಕು ದುರ್ಗಾ ಅವ್ರೆ. ಆದ್ರೆ ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಈಜೆ ಹತ್ರ ಪ್ರಾರ್ಥನೆ ಬಗ್ಗೆ ಏನು ಹೇಳ್ಬೇಡ ಅಂತ ಹೇಳ್ತಿದ್ದಾರೆ. ಅವ್ರು ಯಾಕೆ ಈ ತರ ಹೇಳ್ತಿದ್ದಾರೆ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಏನ್ ನಿರ್ಧಾರ ತಗೋಬೇಕು ಅಂತಾನು ಗೊತ್ತಾಗ್ತಿಲ್ಲ. ಪ್ಲೀಸ್ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಏನ್ ಮಾಡ್ಬೇಕು ಅಂತ ಹೇಳಿ. ದುರ್ಗಾ ಅವ್ರೆ, ಈಚೆ ಬರ್ತಿದ್ದಾರೆ ಅನ್ಸುತ್ತೆ. ನಾವು ಸ್ಮೈಲ್ ಮಾಡಬೇಕು. ನಾವು ನೋವಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಸ್ಮೈಲ್ ಮಾಡಿ. ಅಬ್ಬಾ ದುರ್ಗಾ ಅವ್ರೆ, ಏನು ಇಷ್ಟು ತಮಾಷೆ ಮಾಡ್ತೀರಾ ನೀವು? ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಹೌದು ಅತ್ತೆ, ಬೋರ್ ಆಗ್ತಿತ್ತಲ್ವಾ, ಅದಕ್ಕೆ ಜೋಕ್ ಮಾಡಿದೆ. ನೀವು ಬಂದ್ರ ದುರ್ಗಾ ಅವರು ಎಂತ ಜೋಕ್ ಮಾಡ್ತಿದ್ರು ಗೊತ್ತಾ, ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ನಿಮ್ಗೂ ಹೇಳ, ನೀವ್ಯಾಕೆ ಡಲ್ ಆಗಿದ್ದೀರಾ ನೋಡಿ, ನಾವೆಲ್ಲ ಎಷ್ಟು ಖುಷಿ ಆಗಿದ್ದೀವಿ, ನೀವ್ಯಾಕೆ ಡಲ್ ಆಗಿದ್ದೀರಾ? ಸ್ಮೈಲ್ ಮಾಡಿ. ನೀನ್ ಒಬ್ಳೇ ಇಲ್ಲ ಈ ಮನೇಲಿ ಖುಷಿಯಾಗಿರೋದು ಅಂದ್ರೆ. ಮನೆ ಜನ ಎಲ್ಲ ನೋವಲ್ಲಿದ್ದಾರೆ, ಆದ್ರೂ ನೀನ್ ಖುಷಿಯಾಗಿದ್ಯಾ ಅಂದ್ರೆ ಅದ್ರ ಅರ್ಥ ಏನು ಗೊತ್ತಾ? ಯಾಕಕ್ಕ? ಗೊತ್ತೇ ಇದೆಯಲ್ಲ, ನೀನು ಈ ಮನೆಯವಳಲ್ಲ ಅಂತ. ನನ್ನ ಗಂಡ ಅಭಿ ಅಷ್ಟು ನೋವಲ್ಲಿದ್ದಾರೆ, ಮನೆ ಜನ ಆ ಶಾಕಿಂದ ಹೊರಗಡೆನೆ ಬಂದಿಲ್ಲ. ನೀನ್ ನೋಡಿದ್ರೆ ಜೋಕ್ ಮಾಡಿಕೊಂಡು ನಿಮ್ಗೊಂದು ಜೋಕ್ ಹೇಳ ಅಂತಿದ್ಯಲ್ಲ, ನಿಮ್ಮ ಮನಸ್ಸೇನು ಕಲ್ಲ ನೋಡಿ. ನೀವು ಲೀಲಾ ಅವ್ರಿಗೆ ತುಂಬ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದೀರಾ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಲೀಲಾ ಅವರು ಎಲ್ಲರೂ ನೋವಿನ ಬಗ್ಗೆ ನಗೋದಿಕ್ಕೆ ಅವ್ರೇನ್ ಥರ್ಡ್ ಪರ್ಸನ್ ಅಲ್ಲ, ಅವ್ರು ಈ ಮನೆ ಅವರೇ. ನೀವು ಇವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಹೌದಾ ದುರ್ಗಾ? ತಿಳ್ಕೊತೀನಿ, ನನಗೇನು ಬೇಕೋ ಅದನ್ನ ತುಂಬ ಚೆನ್ನಾಗಿ ತಿಳ್ಕೊತೀನಿ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಹಾಗಂತ ಡಿಲೇ ಅಂತೂ ಮಾಡಲ್ಲ. ನಿನಗೆ ಗೊತ್ತಲ್ಲ, ನಾನೇನಾದರೂ ಡಿಸೈಡ್ ಮಾಡಿದ್ರೆ ಅದು ಆಗೇ ಆಗುತ್ತೆ. ನೋಡು ದುರ್ಗಾ, ನನ್ನ ಗಂಡ ಅಭಿ ನಗೋವರೆಗೂ ನಾನು ನಗಲ್ಲ, ಈ ಮನೇನೂ ನಗಲ್ಲ, ಅದು ಎಲ್ರಿಗೂ ಗೊತ್ತು. ಅಭಿ ನಗಬೇಕು, ಖುಷಿಯಾಗಿರಬೇಕು, ಅದು ನನ್ನಿಂದ ಮಾತ್ರ ಸಾಧ್ಯ ಅಲ್ವಾ ಅಭಿ? ಈಗ ಟೈಮ್ ಸ್ವಲ್ಪ ಸರಿ ಇಲ್ಲ, ಆದರೆ ಅಭಿ ಮೊದಲಿನ ಥರ ಆಗೇ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ನಾನು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ನನ್ನನ್ನು ನಂಬು ಅಭಿ, ನಾನು ನಿನ್ನ ನೋವನ್ನೆಲ್ಲ ಹೊರಗಡೆ ಹಾಕ್ತೀನಿ. ಅಭಿ, 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 ದುರ್ಗಾ ಏನಾದರೂ ಹೇಳೋದಿದ್ಯಮ್ಮ? ಏನೂ ಇಲ್ಲ ಅಲ್ವಾ? ಪಾಪ, ಗಂಡನ ನೆನಪಲ್ಲೇ ಕೊರಗ್ತಿದ್ಯಾ? ಹೋಗಿ ಸಮಾಧಾನ ಮಾಡ್ಕೊ, ಹೋಗಮ್ಮ, ಹೋಗು ಹೋಗು. ಲೀಲಾ, ನಿನಗೆ ತುಂಬ ನೋವಾಗ್ತಿದೆ ಅಂತ ನನಗೆ ಗೊತ್ತು. ಏನು ಮಾಡೋದು, ವಿಧಿ ಹಾಗಿದೆ, ಏನೂ ಮಾಡೋಕ್ಕಾಗಲ್ಲ. ನೀನು ಈ ಮನೆಗೇನು ಅಲ್ಲ, ಮೊದಲು ಅದನ್ನ ಅರ್ಥ ಮಾಡ್ಕೊ, ಆಯ್ತಾ?
ಜಾಣ ಮರಿಯಲ್ಲ, ಹೋಗಮ್ಮ ದುರ್ಗಾ ಕರ್ಕೊಂಡು ಹೋಗು, ಸಮಾಧಾನ ಮಾಡು, ಹೋಗು ಹೋಗು. ಕಟಾವ್ಗೆ ಬಂದಿರೋ ಬೆಲೆ ಕೈಗೆ ಬರೋದಕ್ಕೂ ಬಿಟ್ಟಿಲ್ಲ, ಆನ್ ದಿ ವೇನೇ ಡಿವೈಡೆಡ್ ಬೈ ಆಗೋಯ್ತು. ದೇವ್ರು ನಾನು ನೀನು ಕನೆಕ್ಟ್ ಆಗ್ಬೇಕು ಅಂತಾನೆ ನಮ್ಮಿಬ್ಬರು ನಿಶ್ಚಿತಾರ್ಥನ ಕಟಾವ್ ಮಾಡಿದನನ್ಸುತ್ತೆ. ಅಂದ್ರೆ ನನ್ನ ನಿನ್ನ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿತ್ತು, ದೇವ್ರು ಹೊಸದ ಬತ್ತಿ ಅಂತೀಯ? ಪ್ರೇಮದಾರ ಹೊಸಿಯೋ ಜಾಗದಲ್ಲಿ ದೇವ್ರು ಬತ್ತಿ ಹೊಸ್ತಿದಾನಂದ್ರೆ ನನ್ನ ನಿಮ್ಮಂತರಿಂದ ಸೇವ್ ಮಾಡೋದಕ್ಕಿರ್ಬೋದು ಅಂತ ನನ್ನ ಇನ್ನರ್ ಫೀಲಿಂಗ್ಸ್ ಹೇಳ್ತಾ ಇದೆ. ರೂಪ ಡೋಂಟ್ ಬಿಸಿಲಿ, ನಾನಿದ್ದೀನಿ ಇಲ್ಲಿ, ನೀನು ಓಡೋಗಿ ಸೇರ್ಕೊಂಡ್ರೆ ಯಾವುದು ಗಲ್ಲಿ ಮತ್ತೆ ಹುಡ್ಕೊಂಡು ಬರ್ತೀನಿ ಅಲ್ಲಿ. ಪ್ಲೀಸ್ ಬಿ ಮೈ ಲಿಟಲ್ ಲಿಲ್ಲಿ. ಅಮ್ಮ ಇದನ್ನ ಹೇಳಿದ್ರು ಆಗೋದಿಲ್ಲ ಒಳ್ಳೇದಕ್ಕೆ, ಇದು ಕ್ಯಾನ್ಸಲ್ ಆಗಿದ್ರಿಂದ ನಿನಗೆ ಒಳ್ಳೇದೇ ಆಗಿರ್ಬೋದು ಅಂತ. ರೂಪ ನಾನು ನೀನು ಫೋನಲ್ಲಿದ್ದಾಗ ಇನ್ನೊಂದು ಫೋನ್ ಕನೆಕ್ಟ್ ಆದರೆ ಎಂಗೇಜ್ ಬರುತ್ತೆ, ಅದೇ ನಾನು ನೀನು ಒಂದಾಗಬೇಕು ಅನ್ಕೊಂಡ್ರೆ ಎಂಗೇಜ್ಮೆಂಟ್ ಆಗುತ್ತೆ. ಯಂಗ್ ಏಜ್ ಅಲ್ಲಿರೋ ನಾವು ಎಂಗೇಜ್ ಆಗ್ಬೇಕು ಅನ್ನೋ ಟೈಮಲ್ಲಿ ಹೆಂಗೆಂಗೋ ಆಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದನ್ನ ಒಳ್ಳೇದೇ ಆಯ್ತು ಅಂತಿದ್ರಲ್ಲ ನಿಮ್ಮಮ್ಮ, ಅವ್ರಿಗೆ ನನ್ನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನನ್ನ ಲೈಫು ನನ್ನ ಬಾಸ್ ಲೈಫ್ ಥರ ಆಗೋಯ್ತಲ್ಲ ಟೆನ್ಷನಲ್ಲಿ ನಾನಿದ್ರೆ ಒಳ್ಳೇದಾಯ್ತು ಅಂತಿದೆಯಲ್ಲ ರೂಪ, ಇದೇನ ನಿನ್ನ ಕೋಪ? ವಿಶ್ವರೂಪ ಅವರೇ, ನಾವು ಮೊದ್ಲಿನಂಗೆ ಇರೋದು ಬೆಟರ್ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಯಾವುದು ಸರಿ ಹೋಗ್ತಾನೆ ಇಲ್ಲ. ಸೊ ಪ್ಲೀಸ್ ನನ್ನ ಮರ್ತ್ಬಿಡಿ. ಏರಿಯ ಹುಡುಗರು ನಾನು ಕೊಟ್ಟಿರೋ ಏಟ್ನ ಮರಿ ಅಂದ್ರು, ಟೀಚರು ನೀನು ತಗೊಂಡಿರೋ ಮಾರ್ಕ್ನ ಮರಿ ಅಂದ್ರು, ಫ್ರೆಂಡ್ಸ್ ಕೆಟ್ಟ ದಾರಿನ ಮರಿ ಅಂದ್ರು, ಜನ ಏರ್ತಿರೋ ರೇಟ್ನ ಮರಿ ಅಂದ್ರು. ಹೀಗೆ ಎಲ್ಲ ಮರ್ತು ಮರ್ತು ನಿನ್ನನ್ನು ಮರಿತೀನಿ ಅನ್ನೋ ಟೆನ್ಷನಲ್ಲಿ ನಿನ್ನ ಹೆಸರನ್ನ ನನ್ನ ಉಸಿರಲ್ಲಿ ಬೆರೆಸ್ಕೊಂಡಿದ್ದಕ್ಕೆ ಈಗ ನಿನ್ನನ್ನು ಮರಿ ಅಂತಿದ್ಯ. ಪ್ರೀತಿ ಮಾಡೋದು ಸುಲಭ, ಅದನ್ನು ಉಳಿಸ್ಕೊಳ್ಳೋದು ಕಷ್ಟ, ಆದರೆ ಅದನ್ನು ಕಳ್ಕೊಳ್ಳೋಕ್ಕೆ ಇಷ್ಟು ಈಸಿಯಾಗಿ ಟ್ರೈ ಮಾಡ್ತಿದ್ಯಲ್ಲ ರೂಪ. ವಾ ದೊಡ್ಡವರು ಹುಡುಗಿರಂದ್ರೆ ಡೇಂಜರಪ್ಪೋ ಹುಷಾರಾಗಿರಪ್ಪೋ ಅಂದರು, ಇನ್ನು ಕೆಲವರು ಹುಡುಗಿ ಕಣ್ಣು ಲೋಡೆಡ್ ಕಣ್ಣು ಆರ್ಟಿಗೆ ಬುಲ್ಲೆಟ್ಟು ಒನ್ ಬೈ ಒನ್ನು ಅಂದರು. ಅವ್ರು ಯಾರ ಮಾತನ್ನು ಕೇಳಿದೆ ನನ್ನ ಹುಡುಗಿ ಕನ್ನಡತಿ ಅಂತ ಪ್ರೀತಿಸ್ಕೊಂಡು ಬಂದಿದ್ದಕ್ಕೆ ನನ್ನ ಹಾರ್ಟ್ನ ಅಲ್ಲಾಡಿಸಿ ಕುಲ್ಗೆಡಿಸಿ ಸೇಕೆಟ್ ಪುಷ್ಪಾವತಿ ಮಾಡಿಬಿಟ್ಟೆ ಎಲ್ಲ ರೂಪ. ಐ ಕಾಂಟ್ ಲಿವ್ ವಿದೌಟ್ ಯು ರೂಪ, ಐ ಕಾಂಟ್ ಲಿವ್ ವಿದೌಟ್ ಯು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.